ನಮಸ್ಕಾರ ಸ್ನೇಹಿತರೆ, ನಾವು ನಿಮಗೆ ನ್ಯಾನೋ ಯೂರಿಯಾ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ. ಇದರ ಪ್ರಮಾಣ ಹೇಗಿರುತ್ತೆ, ಇದನ್ನ ಯಾವ ಥರ ಯೂಸ್ ಮಾಡಬೇಕು, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಇದು ಇಫ್ಕೋ ಕಂಪ್ನಿ 50th ವಾರ್ಷಿಕ ಉತ್ಸವದಲ್ಲಿ ಇದನ್ನು ಪರಿಚಯಿಸಲಾಯಿತು. ಇದ್ರ ಉಪಯೋಗ ಸ್ನೇಹಿತರೆ, ಸ್ಪ್ರೇ ಮಾಡ್ಬೋದು. ಸಾಂಪ್ರದಾಯಿಕ ಯೂರಿಯಾನ ನಾವು ಗಿಡದ ಬಡ್ಡಿಗೆ ಹಾಕ್ತಾ ಇದ್ದೀವಿ. ಇದನ್ನು ಗಿಡದ ಮೇಲೆ ಸ್ಪ್ರೇ ಮಾಡಿದರೆ ಒಳ್ಳೆಯ ರೀತಿ ರಿಸಲ್ಟ್ ಬರ್ತಕ್ಕಂಥದ್ದು. ಇದರಲ್ಲಿ ನೈಟ್ರೋಜನ್ 4% ಕಂಟೆಂಟ್ಸ್ ಇರುತ್ತೆ ಸ್ನೇಹಿತರೆ, ಮತ್ತು ಸಾಂಪ್ರದಾಯಿಕ ಯೂರಿಯಾದಲ್ಲಿ 46% ನೈಟ್ರೋಜನ್ ಇರುತ್ತೆ ಸ್ನೇಹಿತರೆ. ಒಂದು ಗೋಣಿ ಚೀಲು ಮತ್ತು 500 ml ನ್ಯಾನೋ ಯೂರಿಯಾ ಸಮಾನವಾಗಿರುತ್ತೆ ಸ್ನೇಹಿತರೆ. ಇದನ್ನು ಪ್ರತಿ ಲೀಟ್ರಿಗೆ 4 ml ಹಾಕಿ ಸ್ಪ್ರೇ ಮಾಡತಕ್ಕದ್ದು. ಸಾಂಪ್ರದಾಯಿಕ ಯೂರಿಯಾಕ್ಕಿಂತಲೂ ಇದು ಅತಿ ಹೆಚ್ಚಾಗಿ ಒಳ್ಳೆಯ ರಿಸಲ್ಟ್ ಕೊಡ್ತಕ್ಕಂಥ ಒಂದು ನ್ಯಾನೋ ಯೂರಿಯಾ ಆಗಿದೆ ಸ್ನೇಹಿತರೆ. 40,000 PPM ಇರ್ತಕ್ಕಂಥ ಯೂರಿಯಾ ಇದು, ಲಿಕ್ವಿಡ್ ಯೂರಿಯಾ ಆಗಿದೆ ಸ್ನೇಹಿತರೆ. ಸಾಂಪ್ರದಾಯಿಕ ಯೂರಿಯಾ ಗಿಡಗಳಿಗೆ ಅಥವಾ ಯಾವುದೇ ಬೆಳೆಗಳಿಗೆ ಹಾಕಿದಾಗ ಓನ್ಲಿ 30-40% ನೈಟ್ರೋಜನನ್ನು ಸಪ್ಲೈ ಮಾಡುತ್ತೆ ಗಿಡಗಳಿಗೆ. ಇದು ಲಿಕ್ವಿಡ್ ಯೂರಿಯಾ ಬಂದುಬಿಟ್ಟು ಸ್ನೇಹಿತರೆ, ಇಫ್ಕೋ ಕಂಪ್ನಿದು 70-80% ಗಿಡಗಳಿಗೆ ನೈಟ್ರೋಜನನ್ನು ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದರಿಂದ ಪ್ರತಿ ಬೆಳೆಗಳಲ್ಲಿ ಇದನ್ನು ಸಿಂಪರಣೆ ಮಾಡೋದ್ರಿಂದ 80-90 ಬೆಳೆಗಳಿಗೆ ಇದನ್ನು ಸಿಂಪರಣೆ ಮಾಡುವುದಾಗಿ ಇಫ್ಕೋ ಕಂಪ್ನಿಯವರು ಹೇಳಿದ್ದಾರೆ ಸ್ನೇಹಿತರೆ. ಇದನ್ನು ಸ್ಪ್ರೇ ಮಾಡೋದ್ರಿಂದ 8% ಬೆಳೆ ವೃದ್ಧಿ ಆಗತ್ತೆ, ಅಂದರೆ ಉತ್ಪನ್ನ ಹೆಚ್ಚಾಗುತ್ತೆ ಸ್ನೇಹಿತರೆ ಇದನ್ನು ಬಳಸುವುದರಿಂದ. ಅದಕ್ಕಾಗಿ ನ್ಯಾನೋ ಯೂರಿಯಾ, ಸಾಂಪ್ರದಾಯಿಕ ಯೂರಿಯಾ ಒಂದು ಬ್ಯಾಗ್ಗಿಂತ ಇದರ ರೇಟು ಕಡಿಮೆ ಇದೆ ಸ್ನೇಹಿತರೆ. 10% ಉಳಿತಾಯ ಆಗುತ್ತೆ ನ್ಯಾನೋ ಯೂರಿಯಾ ಲಿಕ್ವಿಡ್ ಯೂರಿಯಾವನ್ನು ಸ್ಪ್ರೇ ಮಾಡೋದ್ರಿಂದ. ಪ್ರತಿ ಲೀಟ್ರಿಗೆ 3-4 ml ಹಾಕಿ ಇದನ್ನು ಸ್ಪ್ರೇ ಮಾಡತಕ್ಕಂಥದ್ದು ಸ್ನೇಹಿತರೆ. ಇದನ್ನು ಉಪಯೋಗಿಸೋದ್ರಿಂದ ಸ್ನೇಹಿತರೆ, ಬೆಳೆಗಳಲ್ಲಿ ಅತಿ ತೇಜಿ ಮತ್ತು ಉತ್ಪನ್ನ ವಾಡೋ ಸಲುವಾಗಿ ಒಳ್ಳೆಯ ಕೆಲಸ ಮಾಡುತ್ತೆ ಸ್ನೇಹಿತರೆ. ಪ್ರತಿ ಬೆಳೆಗಳಿಗೆ ನಾವು ಬಿತ್ತನೆ ಮಾಡಿದ ನಂತರ 15 ದಿನಕ್ಕೊಮ್ಮೆ ಮತ್ತು 1 ತಿಂಗಳಿಗೊಮ್ಮೆ 2 ಸಲ ಇದನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಬೇಗನೆ ಬರುತ್ತೆ ಸ್ನೇಹಿತರೆ. ಈ ಎಲೆಗಳ ಮೂಲಕ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಬೆಳೆಗಳಲ್ಲಿ ಒಳ್ಳೆಯ ರಿಸಲ್ಟ್ ಕಂಡುಬರುತ್ತೆ ಸ್ನೇಹಿತರೆ. ಸಾಂಪ್ರದಾಯಿಕ ಯೂರಿಯಾಕ್ಕಿಂತ ಇದರ ರಿಸಲ್ಟ್ ಕೂಡ ಚೆನ್ನಾಗಿದೆ. ಸಾಂಪ್ರದಾಯಿಕ ಯೂರಿಯಾ 50% ಈಗ ಮಾರಾಟ ಇದೆ ಆಗ್ತಾ ಇದೆ ಸ್ನೇಹಿತರೆ, ಇಫ್ಕೋ ಕಂಪ್ನಿದು. ನ್ಯಾನೋ ಯೂರಿಯಾ ಸ್ನೇಹಿತರೆ, ಇದು ನೈಸರ್ಗಿಕ ಸ್ನೇಹಿತವಾಗಿದೆ, ಯಾವುದೇ ನೈಸರ್ಗಿಕ ಹಾನಿಯನ್ನು ಉಂಟು ಮಾಡಲ್ಲ, ಮತ್ತು ಮನುಷ್ಯರಿಗೆ ಅಥವಾ ಸ್ಪ್ರೇ ಮಾಡಿದ ನಂತರ ಯಾವುದೇ ತರಹದ ಇಫೆಕ್ಟ್ ಕೂಡ ಆಗಲ್ಲ ಸ್ನೇಹಿತರೆ. ಆದ್ದರಿಂದ ಇದನ್ನು ಅತಿ ಹೆಚ್ಚಾಗಿ ಉಪಯೋಗ ಭಾರತದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಸ್ಪ್ರೇಯನ್ನು. ಸ್ನೇಹಿತರೆ, ನ್ಯಾನೋ ಯೂರಿಯಾವನ್ನು ಬಳಸೋದ್ರಿಂದ ನಮ್ಮ ಟ್ರಾನ್ಸ್ಪೋರೇಷನ್ ಖರ್ಚು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ, ಮತ್ತು ಶೇಖರಣಾ ಘಟಕ ಕೂಡ ಇದಕ್ಕೆ ಅತಿಯಾಗಿ ಹತ್ತೋದಿಲ್ಲ ಸ್ನೇಹಿತರೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಬೆಳೆಗಳನ್ನು ಹೇಗೆ ಬೆಳಿಬೇಕು ಅದರ ಬಗ್ಗೆ ಒಂದು ಒಳ್ಳೆಯ ರಿಸಲ್ಟ್ ಕೂಡ ಇದರಲ್ಲಿದೆ ಸ್ನೇಹಿತರೆ. ನಮಸ್ಕಾರ.